ಸ್ನೇಹಿತರೆ, ಇಂದು ಪತ್ರಕರ್ತರಿಗೆ ನಿಜಕ್ಕೂ ಕಹಿ ದಿನ ಎಂದೇ ಹೇಳಬಹುದು. ತನ್ನ ಬರವಣಿಗೆಯಿಂದಲೇ ಎಲ್ಲರ ಹುಟ್ಟಡಗಿಸಿದ ಖ್ಯಾತ ಪತ್ರಕರ್ತ ರವಿ ಬೆಳಗೆರೆ ರಾತ್ರೋರಾತ್ರಿ ನಿಧನರಾಗಿದ್ದಾರೆ. ಹೌದು, ಅಷ್ಟಕ್ಕೂ ಕಚೇರಿಯಲ್ಲಿ ಕುಳಿತಿದ್ದ ರವಿ ಬೆಳಗೆರೆಗೆ ಏನಾಯಿತು? ಸಾಯುವ ಮುಂಚೆ ನಡೆದ ಘಟನೆಯಾದರೂ ಏನು? ತಂದೆ ಸಾವಿಗೆ ಕಣ್ಣೀರಾಕಿ ಮಗ ಹೇಳಿದ್ದಾದರೂ ಏನು? ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋವಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನಿಮಗೂ ಕೂಡ ರವಿ ಬೆಳಗೆರೆ ಇಷ್ಟ ಅನ್ನೋದಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ಹಿರಿಯ ಪತ್ರಕರ್ತ ರವಿ ಬೆಳಗೆರೆ ಅವರು ತಡರಾತ್ರಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. 62 ವರ್ಷದ ರವಿ ಬೆಳಗೆರೆ ಅವರಿಗೆ ಮಧ್ಯರಾತ್ರಿ ಸುಮಾರು 12 ಗಂಟೆಗೆ ಹೃದಯಾಘಾತವಾಗಿದ್ದು ಕೂಡಲೇ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ಕರೀಶ್ಮಾ ಹಿಲ್ಸ್ ನಲ್ಲಿರುವ ರವಿ ಬೆಳಗೆರೆ ಅವರ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅವರ ಮೊದಲ ಪತ್ನಿಗೆ 2 ಪುತ್ರಿಯರು ಹಾಗೂ 1 ಪುತ್ರ ಮತ್ತು 2ನೇ ಪತ್ನಿಗೆ 1 ಪುತ್ರನಿತ್ತು ಅಪಾರ ಅಭಿಮಾನಗಳನ್ನು ಅಗಲಿದ್ದಾರೆ. ಇನ್ನು ತಂದೆಯ ಬಗ್ಗೆ ಮೊದಲು ಪುತ್ರ ಮಾತನಾಡಿದ್ದು, ನಮ್ಮ ತಂದೆ ತಡರಾತ್ರಿಯವರೆಗೂ ಪದ್ಮನಾಭ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ರಾತ್ರಿ ಸುಮಾರು 12:15 ವೇಳೆಗೆ ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿಸಿತ್ತು. ಆದರೆ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಸಾವನ್ನಪ್ಪಿದ್ದರು. ತಂದೆಯವರು ನಮ್ಮ ಜೊತೆ ಇನ್ನೂ ಬಹಳ ದಿನ ಬದುಕುತ್ತಾರೆ ಅಂತ ಭಾವಿಸಿದ್ದೆವು. ಅವರ ಪ್ರಾರ್ಥನಾ ಶಾಲೆ ಬೆಳೆಸಬೇಕು ಅಂತ ಮಹದಾಸೆ ಇತ್ತು. ಆದರೆ ಅಷ್ಟರಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಇಹಲೋಕ ತ್ಯಜಿಸಿದ್ದಾರೆ ಎಂದು ಕಣ್ಣೀರು ಹಾಕುತ್ತಾ ಮಾತನಾಡಿದ್ದರು. ಒಟ್ಟಿನಲ್ಲಿ ಸ್ನೇಹಿತರೆ, ಇಂತಹ ಲೇಖಕ ಕರ್ನಾಟಕದಲ್ಲಿ ಮತ್ತೊಬ್ಬರು ಹುಟ್ಟಿ ಬರಲಾರರು. ಬಗ್ಗೆ ನೀವೇನ್ ಹೇಳ್ತೀರಾ? ತಪ್ಪದೇ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ.